ನಮ್ಮ ಉತ್ತರ ಕರ್ನಾಟಕ ಕಡೆ ಇದಕ್ಕೆ ನಾವು ಹುಂಚಿಕಪ್ಪ ಅಂತ ಕರಿತೀವಿ ನೀವು ಏನಂತ ಕರಿತೀರ ಹೇಳಿ ಕಾಮೆಂಟ್ ಮಾಡಿರಿ ಸಣ್ಣವರಿದ್ದಾಗ ಸ್ಕೂಲ್ನಾಗ ಮನೆಯಾಗ ಎಲ್ಲ ಕಡೆ ಚಂದನ ಬೆಳತನ ಬರೀ ಕಟುಂಬ ಕುಟುಂಬ ಅಂತೇಳಿ ಹುಂಚಿಕಪ್ಪ ತಿಂತಿದ್ವಿ ಮನ್ಯಾಗ ಬೈಸ್ಕೋತಿದ್ವಿ ನಿಮಗೂ ಏನು ರೀ ನಿಮ್ಮ ಬಾಲ್ಯದ ಈ ಥರದ್ದು ಮೆಮ್ರೀಸ್ ಏನ್ರಿ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ನಾಗ ಅದನ್ನು ಶೇರ್ ಮಾಡ್ಕೊಂಡು ನಮಗೂ ಖುಷಿ ಆಗತ್ತೆ ಕೇಳಕ್ಕೆ ಹೋ ತಿಂಗಳು ನಾನು ಊರಿಗೆ ಹೋಗಿದ್ದೆ ಅಲ್ಲಿಂದ ಹುಂಚಿ ಕಪ್ ತೊಗೊಂಡು ಬಂದಿದ್ದೆ ಹುರೇ ಕತ್ತಿದ್ದೆ ಸೊ ವಿಡಿಯೋ ಮಾಡೋಣ ಅಂತ ನೆನಪಾತು ಹಂಗಾಗಿ ವಿಡಿಯೋ ಮಾಡಕತ್ತೀನಿ ಇವು ನಮ್ಮ ಹೊಲದ ಹುಂಚೆ ಅನ್ನೊಂದು ಹುಚ್ಚಿ ಕಪ್ ರೀ ನಾವು ಸಣ್ಣವ್ರಿದ್ದಾಗ ಈ ಹುಂಚಿ ಕಪ್ನ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಎಷ್ಟು ತಿಂತಿದ್ವಿ ಆದರೆ ಈಗಿನ ಹುಡುಗರಿಗೆ ಈ ಹುಂಚಿ ಕಪ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅದಕ್ಕೆ ಯಾರಿಗೆಲ್ಲ ಗೊತ್ತಿಲ್ಲ ಸ್ವಲ್ಪ ಅವ್ರಿಗೆ ಗೊತ್ತಾಗ್ ತಿನ್ನಲಿಲ್ಲ ಅಂದರೆ ಅಟ್ಲೀಸ್ಟ್ ವಿಡಿಯೋ ನೋಡಿ ಅವ್ರಿಗೆ ಗೊತ್ತಾರ ಆಗ್ಲ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡಾಕತ್ತೀನಿ ನಾನು ಹುಣಸಿಕಪ್ಪನ ಸ್ವಚ್ಛಂಗ್ ತೊಳೆದು ಒರೆಸಿ ಹುರ್ಯಾಕತ್ತೀನಿ ರೀ ಆದಷ್ಟು ಕಬ್ಬಣದ ಕಡಾಯಿ ಇಲ್ಲಾಂತಂದ್ರೆ ಹಂಚಿನಾಗ ಹುರಿಬೇಕು ನಾ ಇಲ್ಲೇ ರೊಟ್ಟಿ ಹಂಚಿನಾಗ ಹುಂಚಿಕಪ್ಪನ ಹುರಿಯಾಕತ್ತೀನಿ ಹೈ ಫ್ಲೇಮ್ನಾಗ ಎಲ್ಲ ಕಡೆ ಹಿಂಗೆ ಚಲೋ ಕೈ ಆಡ್ಸ್ಕೊ ಅಂತ ಹುರಿಬೇಕು ಅಂದರೆ ಹುಂಚಿಕಪ್ಪ ಎಲ್ಲ ಕಡೆ ಒಂದ ಹುರಿತಾವು ಭಾಳ ಮಂದಿಗೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತೇ ಇಲ್ಲ ಈ ಹುಣಚಿ ಕಪ್ದಾಗ ವಿಟಾಮಿನ್ ಸಿ ಪೊಟ್ಯಾಸಿಯಮ್ ಮ್ಯಾಗ್ನೀಸ್ ಮತ್ತು ಅಮಿನೋ ಆಸಿಡ್ ಜಾಸ್ತಿ ಪ್ರಮಾಣದಾಗ ಇರತ್ತಂತ ನಮ್ಮ ಜೀರ್ಣಕ್ರಿಯೆಗಿದ್ದು ಭಾಳ ಹೆಲ್ಪ್ ಆಗತ್ತಂತ ನೋಡ್ರಿ ಕರಳು ಮತ್ತು ಮೂತ್ರಕೋಶಕ್ಕೆ ಹಾನಿ ಉಂಟು ಮಾಡುವಂತ ಕೆಲವೊಂದು ಬ್ಯಾಕ್ಟೀರಿಯಾ ಇರ್ತಾವಲ್ರಿ ಅವನ್ನ ನಾಶ ಮಾಡುವಂತ ಶಕ್ತಿ ಹುಣ್ಚಿ ಕಪ್ನಾಗ ಇರ್ತೈತಂತ ನೋಡ್ರಿ ಆದ್ರೆ ಲಕ್ಷ ಇರಲಿ ಇದನ್ನ ಹಸಿದ ತಿನ್ಬಾರ್ದು ಹುರ್ದ ತಿನ್ಬೇಕು ಸಂದಿ ನೋವು ಮತ್ತ ಕೀಲು ನೋವು ಇಂಥ ಜಾಯಿಂಟ್ ಪೇನ್ ಏನಾದ್ರೂ ಸಮಸ್ಯೆ ಇತ್ತಂದ್ರ ಅಂಥವ್ರಿಗಿದು ರಾಮ್ ಬಾಣ ಅಂತ ಹೇಳ್ತಾರ ಹುಂಚಿಕಪ್ಪನ ಚಲೋ ತೆಂಗ್ ಹುರಿದು ಪುಡಿ ಮಾಡಿ ಈ ಪುಡಿನ ದಿನಾಲು ಒಂದು ಅರ್ಧ ಟೀ ಅಷ್ಟು ಬಿಸಿನೀರಾಗೆ ಹಾಕೊಂಡು ಕುಡಿದ್ರೆ ಬರ್ಬರ್ತ ಸಂದಿನ ಏನು ಕಾಲು ನೋವಿನ ಸಮಸ್ಯೆ ಇರುತ್ತಲ್ರಿ ಅದು ಕಡಿಮೆ ಆಗ್ತೈತೆ ಅಂತ ನೋಡ್ರಿ ಹುರಿದ ಮೇಲೆ ಹಿಂಗೆ ಸ್ವಲ್ಪ ಸಿಳ್ತಾವೆ ಮತ್ತು ಚಟಪಟ ಅಂತೇಳಿ ಸೌಂಡ್ ಬರೋಕೆ ಶುರು ಆಗುತ್ತೆ ಕಲರು ಚೇಂಜ್ ಆಗ್ತೈತಿ ಅಂದ್ರೆ ಅವಾಗ ಹುಣಸಿಕಪ್ಪ ಚಲೋ ತಂಗೆ ಅಂತ ಹೇಳಿ ಅರ್ಥ ಗ್ಯಾಸ್ ಆಫ್ ಮಾಡಿದ್ನ ಪೂರಾ ತಣ್ಣಗಾಗೋತನ ಬಿಡ್ರಿ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಏಟೈಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ದಿನಾಲು ಎರಡು ಇಲ್ಲಾಂದ್ರೆ ಮೂರು ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಹೋಗ್ಬಾಡ್ರಿ ಅತಿಯಾದ್ರೆ ಅಮೃತನೂ ವಿಷಯ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಜಾಸ್ತಿ ತಿನ್ನೋಕೆ ಹೋಗ್ಬಾಡ್ರಿ ನಿಮ್ಗೆ ಹಂಗೆ ತಿನ್ನೋಕೆ ಕಷ್ಟ ಆಗ್ತತ್ತಪ್ಪ ಅಂತಂದ್ರೆ ಇದ್ರ ಸಿಪ್ಪಿ ತೆಗೆದು ನೀರಾಗ ಹಾಕಿ ನೆನೆಸಿಡ್ರಿ ಒಂದು ಎರಡು ಮೂರು ತಾಸು ನೆನೆಸಿಟ್ಟು ಆಮೇಲೆ ತಿನ್ಬೋದು ಆಮೇಲೆ ಭಾಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ ನಮ್ಮ ಕಡೆ ಈ ಥರದ್ದು ಜಾಡಿಪಟ್ಟಿ ಸಿಗ್ತಾವ ನೋಡ್ರಿ ಉತ್ತರ ಕನ್ನಡ ಕಡೆ ಇದು ರಬಕವಿ ಬನ್ನಾಟಿ ಕಡೆ ಹೆಚ್ಚಾಗಿ ಇಂಥ ಜಾಡಿ ಪಟ್ಟಿ ಸಿಗ್ತಾವು ಈ ಜಾಡಿ ಪಟ್ಟಿ ಸ್ಟಿಫ್ ಆಗಬೇಕು ಸ್ಟ್ರಾಂಗ್ ಆಗ್ಬೇಕಪ್ಪ ಅಂತಂದ್ರೆ ಇದ್ರಾಗ ಹುಂಚಿಕಪ್ಪದ ಸ್ಟಾರ್ಚ್ ಹಾಕಿರ್ತಾರೆ ಅಷ್ಟು ಹುಂಚಿಕಪ್ಪ ಸ್ಟ್ರಾಂಗ್ ಇರುತ್ತೆ ನೋಡ್ರಿ ಸ್ಟಿಫ್ ಆಗಿ ನಿಲ್ಬೇಕಂತಂದ್ರೆ ಅದು ಸ್ಟಾರ್ಚ್ ಹಾಕಿರ್ತಾರ ಆಮೇಲೆ ಈ ಜಾಯಿಂಟ್ ಪೇನ್ ಇರಲಿ ಅಲ್ಲದೆ ಶೋಲ್ಡರ್ ಪೇನ್ ಇರಲಿ ಎಲ್ಲರೇನು ಭಾಳ ಜಾಸ್ತಿ ನೋವು ಇರುತ್ತಲ್ಲ ರೀ ಅಂಥ ಕಡೆ ಈ ಹುಂಚಿಕಪ್ಪನ ನೆನೆಸಿ ರುಬ್ಬಿ ಅದ್ರ ಪೇಸ್ಟ್ ಹಚ್ತಾರಂತ ನೋಡ್ರಿ ಅದರಿಂದ ನೋವು ಭಾಳ ಕಡಿಮೆ ಆಗತ್ತಂತ ಅಷ್ಟೇ ಅಲ್ಲ ಅಲ್ಲಿನ ಭಾಳಷ್ಟು ಸಮಸ್ಯೆಗೂ ಈ ಹುಂಚಿಕಪ್ಪ ಭಾಳ ಹೆಲ್ಪ್ ಆಗತ್ತಂತೆ ಹುಂಚಿಕಪ್ಪನ ಚಲೋ ತೆಂಗ್ ಹುರಿದು ಪುಡಿ ಮಾಡಿ ಆ ಒಳಗೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಸೇಂದ್ರ ಲವನ ಸೇರಿಸಿ ರೆಡಿ ಮಾಡಿ ಇಟ್ಕೋಬೇಕಂತ ನಮ್ಮ ಹಲ್ಲಿಂದಿನ ನೋವು ಇತ್ತಪ್ಪ ಅಂತಂದ್ರೆ ನಾವು ಎಟ್ಲೀಸ್ಟ್ ವಾರದಾಗ ಒಂದು ಎರಡು ಸಲಾರೆ ಈ ಪುಡಿಲಿ ನಾವು ಹಲ್ಲು ಉಜ್ಜಿದ್ರೆ ಹಲ್ಲು ಸ್ಟ್ರಾಂಗ್ ಆಗ್ತವ ಮತ್ತು ಹಲ್ಲಿಂದ ಏನೋ ಸಮಸ್ಯೆ ಇದ್ದರೂ ಅದು ಬರಬರ್ತ ಕಡಿಮೆ ಆಕೋ ಅಂತ ಬರ್ತೈತಿ ಆಮೇಲೆ ಹುಂಚಿಕಪ್ಪ ಸಕ್ಕರೆ ಕಾಯಿಲೆ ಇರೋರಿಗೆ ಭಾಳ ಚಲೋ ಅಂತ ಹೇಳ್ತಾರೆ ಯಾಕಂದ್ರೆ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶನ ಕಡಿಮೆ ಮಾಡುವಂಥ ಶಕ್ತಿ ಕಪ್ನಾಗ ಇರ್ತೈತೆ ಅಂತ ನೋಡ್ರಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೆ ಏನರ ಹೆಲ್ಪ್ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು